ಸೊ ಆರ್ ಆರ್ ನಗರದಲ್ಲಿ ನೆಕ್ ಟು ನೆಕ್ ಫೈಟ್ ಈಗ ಬಂದು ತಲುಪ್ತಾ ಇದೆ. ರಾಜರಾಜೇಶ್ವರಿ ನಗರ ಬಿಜೆಪಿಗೆ 1631 ಮತಗಳ ಮುನ್ನಡೆ. ಕಳೆದ ಬಾರಿ ಬೈ ಎಲೆಕ್ಷನ್ ನಲ್ಲಿ 60-70 ಸಾವಿರ ಲೀಡ್ ನಲ್ಲಿ ಗೆದ್ದಂತ ಕ್ಷೇತ್ರ ಅದು. ನೆಕ್ ಟು ನೆಕ್ ಬಂದು ತಲುಪಿದೆ. ಇನ್ನು ವರುಣಾದಲ್ಲಿ ಸಿದ್ದರಾಮಯ್ಯನವರು ಗೆಲುವು ಕಂಡಿದ್ದಾರೆ, ಅದು ಅವಾಗಲೇ ಗೊತ್ತಾಗಿತ್ತು. ಮತ್ತೊಂದು ಸೋಲು ಬಿಜೆಪಿಯ ಸೋಮಣ್ಣಗೆ. ವರುಣಾದಲ್ಲಿ ಸೋತರು, ಚಾಮರಾಜನಗರದಲ್ಲೂ ಸೋತರು, ಸೋಮಣ್ಣ ಅವರು ಎರಡೂ ಕಡೆಯೂ ಕೂಡ ಸೋತರು. ಆ ಕಡೆಗೆ ಅಶೋಕ್ ಅವರು ಒಂದು ಕಡೆಗೆ ಸೋತರು, ಅಟ್ಲೀಸ್ಟ್ ಒಂದು ಕ್ಷೇತ್ರ ಉಳಿಸ್ಕೊಂಡ್ರು, ಕಾರಣ ಅವ್ರ ಕ್ಷೇತ್ರದಲ್ಲಿ ಇದ್ದಂಥವ್ರು. ಬಟ್ ಇಲ್ಲಿ ಮಾತ್ರ ಎರಡೂ ಕ್ಷೇತ್ರಗಳನ್ನು ಹೊಸದಾಗಿ ಕೊಟ್ಬಿಟ್ಟು ಗೆಲ್ಲಪ್ಪ ಅಂತ ಹೋಗಿ ಕಳಿಸಿದ್ರೆ ಪಾಪ ಅವ್ರು ಏನು ಮಾಡೋಕ್ಕಾಗತ್ತೆ? ಅವ್ರು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿದರು. ಫೈನಲಿ ಸಿದ್ದರಾಮಯ್ಯನವ್ರನ್ನ ಯಾವ ಹಂತಕ್ಕೆ ತಂದರು ಅಂದರೆ, ಸಿದ್ದರಾಮಯ್ಯನವರ ವರ್ಚಸ್ಸು ಒಂದೇ ಬೇಡ, ಅಲ್ಲಿ ಬೇರೆ ಲೀಡರ್ಸ್ಗಳು ಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಸ್ಟಾರ್ ಪ್ರಚಾರಕರು ಬೇಕು ಅಂತ ಶಿವರಾಜ್ಕುಮಾರನ್ನು ಕರ್ಕೊಂಡು ಬಂದರು, ನಟರನ್ನ ಕರ್ಕೊಂಡು ಬಂದರು, ನಟಿಯರನ್ನ ಕರ್ಕೊಂಡು ಬಂದರು, ಅವರೆಲ್ಲ ಕರ್ಕೊಂಡು ಬಂದು ಪ್ರಚಾರ ಮಾಡುವಂಥ ಪರಿಸ್ಥಿತಿಗೆ ಅಲ್ಲಿ ಸಿದ್ದರಾಮಯ್ಯನವರು ಬಂದಿದ್ದರು. ಆ ಮಟ್ಟದಲ್ಲಿ ಸೋಮಣ್ಣ ಅವರು ವರುಣಾದಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದಿಷ್ಟು ಆತಂಕ ಹುಟ್ಟಿಸಿದ್ರು, ಅಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹುಟ್ಟಿಸಿದ್ರು. ಬಟ್ ರಿಸಲ್ಟಲ್ಲಿ ಅದು ಯಾವುದು ಕಾಣಿಸ್ಲಿಲ್ಲ. ಚಾಮರಾಜನಗರ ವರುಣಾದಲ್ಲಿ ಈಗ ಸೋಮಣ್ಣ ಅವರು ಸೋತಿದ್ದಾರೆ. ಈ ಸೋಲಿನ ಜವಾಬ್ದಾರಿಯನ್ನು ನಾನೇ ಹೊರ್ತೇನೆ, ಬೇರೆ ಯಾರ ಮೇಲೂ ಕೂಡ ಇದರ ಜವಾಬ್ದಾರಿ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಜವಾಬ್ದಾರಿ ನಾನೇ ಹೊರ್ತಾ ಇದ್ದೇನೆ. ಈ ಒಂದು ಸೋಲಿನ ಬಗ್ಗೆ ಸಂಪೂರ್ಣವಾದಂಥ ಅನಾಲಿಸಿಸ್ ಮಾಡುವಂಥದ್ದು ಅವಶ್ಯಕತೆ ಇದೆ. ಹಲವಾರು ಕಾರಣಗಳಿದೆ, ಒಂದೇ ಕಾರಣ ಇಲ್ಲ, ಹಲವಾರು ಕಾರಣಗಳಿದೆ. ಇದನ್ನು ನಾವು ಪಕ್ಷದಲ್ಲಿ ಆಂತರಿಕವಾಗಿ ಆತ್ಮಾವಲೋಕನ ಮಾಡಿ ಪ್ರತಿಯೊಂದು ಕ್ಷೇತ್ರವನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಏನೆಲ್ಲ ಕೊರತೆಗಳಾಗಿದೆ ಅವುಗಳನ್ನು ನೀಗಿಸಿ ಮತ್ತೊಮ್ಮೆ ನಾವು ಸಂಘಟಿತರಾಗಿ ಮತ್ತೆ ಪುಡಿದು ಹೇಳುವಂಥ ಪಕ್ಷ ಇದು ಭಾರತೀಯ ಜನತಾ ಪಕ್ಷ, ರಾಷ್ಟ್ರೀಯ ಪಕ್ಷ. ಬರುವಂಥ ಪಾರ್ಲಿಮೆಂಟ್ ಚುನಾವಣೆಗೆ ಮತ್ತೊಮ್ಮೆ ನಾವು ಜಯ ಸಾಧಿಸಲು ಎಲ್ಲ ಸಂಘಟನಾತ್ಮಕ ಆಡಳಿತಾತ್ಮಕ ಏನು ಎಲ್ಲ ನಾವು ಏನೇನು ಮಾಡಿದ್ವಿ ಅದನ್ನು ಪುನರ್ ಪರಿಶೀಲನೆಯನ್ನು ಮಾಡಿ ತಪ್ಪುಗಳನ್ನು ಸರಿಪಡಿಸ್ಕೊಂಡು ನಾವು ತಯಾರು ಮಾಡಿಕೊಳ್ಳುವಂಥ ಶಕ್ತಿಯನ್ನು ಮಾಡ್ತೇವೆ. ಜನತೆಗೆ ಮತ್ತೊಮ್ಮೆ ಎಲ್ಲ ಮತದಾರರಿಗೆ ನಾನು ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ನಾವೊಂದು ಜವಾಬ್ದಾರಿ ಆಗಿರುವಂಥ ವಿರೋಧ ಪಕ್ಷವಾಗಿ ನಾವು ಬರುವಂಥ ದಿನಗಳಲ್ಲಿ ಕೆಲಸವನ್ನು ಮಾಡ್ತೀವಿ. ಸರ್, ಇಲ್ಲಿ ಮೋದಿ ಮತ್ತು ಅಮಿತ್ ಶಾ ವರ್ಕೌಟ್ ಆಗಲಿಲ್ಲ ಅಂತ ಅನ್ಬಿಡ್ತೀರ ಈ ಎಲೆಕ್ಷನಲ್ಲಿ? ಇಲ್ಲಿ ಹಲವಾರು ಕಾರಣಗಳಿದೆ, ಅದು ಒಂದೇ ಕಾರಣ ಇಲ್ಲ, ಹಲವಾರು ಕಾರಣಗಳಿದೆ. ಅದನ್ನು ನಾನು ಅನಾಲಿಸಿಸ್ ಮಾಡಿದಾಗಲೇ ಸಂಪೂರ್ಣವಾಗಿ ಹೇಳೋಕ್ಕೆ ಸಾಧ್ಯ. ಈಗ ತಾನೇ ಇನ್ನು ರಿಸಲ್ಟ್ಸ್ ಅಂತಿಮಗೊಳ್ತಾ ಇರೋದ್ರಿಂದ ಅದು ಸರಿಯಲ್ಲ. ನಾನು ನಾಳೆ ಇದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಶಿಗ್ಗಾಂವಿ ಕ್ಷೇತ್ರದ ಜನರಿಗೆ ನಾನು ಅತ್ಯಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಕೃತಜ್ಞತೆ ಹೇಳಿಬಿಡ್ತೇನೆ. ನಾವು ಮಾಡಿರುವಂಥ ಕೆಲಸವನ್ನು, ಅಭಿವೃದ್ಧಿಯನ್ನು ಅವರು ಕೈ ಹಿಡಿದಿದ್ದಾರೆ, ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ನಿರಂತರವಾಗಿ 4ನೇ ಬಾರಿ ಆಯ್ಕೆ ಮಾಡಿದ್ದಾರೆ. ನಾನು ಇನ್ನಷ್ಟು ಜವಾಬ್ದಾರಿ ನನ್ನ ಮೇಲೆ ಇದೆ, ಆ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ಹೇಳಿದೆ ಶಿಗ್ಗಾಂವಿ ಕ್ಷೇತ್ರಕ್ಕೆ, ಅದು ವಿರೋಧ ಪಕ್ಷವಾಗಿ ಕೂಡ ನನಗೆ ಮಾಡೋಕ್ಕೆ ಸಾಧ್ಯ ಇದೆ. ಆ ಕೆಲಸವನ್ನು ನಾನು ಮಾಡ್ತೀನಿ. ಸರ್, ಕಾಂಗ್ರೆಸ್ ಗೆಲುವಿಗೆ ಏನು ಕಾರಣಗಳಿರ್ಬೋದು ಸರ್? ಕಾಂಗ್ರೆಸ್ ಗೆಲುವಿಗೆ ಅವ್ರು ಹೇಳಬೇಕು ಕಾರಣಗಳು, ಆದರೆ ನನಗನ್ನಿಸ್ತಾ ಇದೆ ಅವರು ನಮಗಿಂತ ಸ್ವಲ್ಪ ವ್ಯವಸ್ಥಿತವಾಗಿ ಚುನಾವಣೆಯ ರಣತಂತ್ರವನ್ನು ಮಾಡಿದರು, ಅದೊಂದು ಮುಖ್ಯ ಕಾರಣ ಅಂತ ನನಗನ್ನಿಸ್ತಾ ಇದೆ. ಇವತ್ತು ಹೋಗ್ತದೆ.